ಸಿದ್ದರಾಮಯ್ಯ ಅವರಿಗೆ ಹಣಕಾಸು ಮತ್ತು ಗುಪ್ತಚರ ಡಿ ಆರ್ ಇರುತ್ತೆ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜಲಸಂಪನ್ಮೂಲ ಬೆಂಗಳೂರು ಅಭಿವೃದ್ಧಿ ಇರುತ್ತೆ इना परमेश्वर के गृह इलाके के इंधन के एच नागरिक एच्चनिय आहारक सरबराटी बृहद कईगारिका ईटिबीटी प्रियां ख्रामीणाभद्धि पंचायत राज रामलींगारेड के सारे जमीर अहमद खा वसति वक् खाते पाटील के कानून संसदीय सणनी कृष्णा बैरगौड के कंद एच माधवपे के समाज कल्याण दिनेश गुंडूर के आरोग्य कुटुब कल्याण सतीश् जारको लोकोपयोगी भैरति बसवराज के नगर अभिवृद्धि ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಉನ್ನತ ಶಿಕ್ಷಣ ಕೆಎನ್ ರಾಜಣ್ಣಗೆ ಸಹಕಾರ ಆರ್ ಬಿ ತಿಮ್ಮಾಪುರ್ಗೆ ಅಬಕಾರಿ ಮುಜರಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಚೆಲವರಾಯ ಸ್ವಾಮಿ ಅವರಿಗೆ ಕೃಷಿ ಖಾತೆ ವೆಂಕಟೇಶಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಈಶ್ವರಖಂಡ್ರೆ ಅವರಿಗೆ ಪರಿಸರ ಅರಣ್ಯ ಶರಣಬಸಪ್ಪ ದರ್ಶನಪುರ ಅವರಿಗೆ ಮಧ್ಯಮ ಕೈಗಾರಿಕೆ ಶಿವಾನಂದ ಪಾಟೀಲ್ ಅವರಿಗೆ ಜವಳಿ ಮತ್ತು ಸಕ್ಕರೆ ಎಸ್ ಎಸ್ ಮಲ್ಲಿಕಾರ್ಜುನ್ಗೆ ಗಣಿ ಮತ್ತು ಭೂ ವಿಜ್ಞಾನ ಶಿವರಾಜ್ ತಂಗಡಿ ಅವರಿಗೆ ಹಿಂದುಳಿದ ವರ್ಗ ಮತ್ತು ಎಸ್ ಟಿ ಕಲ್ಯಾಣ ಮಂಕಳ ವೈದ್ಯ ಅವರಿಗೆ ಮೀನುಗಾರಿಕೆ ಬಂದರು ಹಾಗೆ ರಹೀಂ ಖಾನ್ಗೆ ಪೌರಾಡಳಿತ ಡಿಸುಧಾಕರ್ಗೆ ಮೂಲಸೌಕರ್ಯ ಅಭಿವೃದ್ಧಿ ಸಂತೋಷ್ ಲಾಡ್ ಕಾರ್ಮಿಕ ಮತ್ತು ಕೌಶಲ್ಯ ಅಭಿವೃದ್ಧಿ ಬೋಸರಾಜ್ಗೆ ಪ್ರವಾಸೋದ್ಯಮ ವಿಜ್ಞಾನ ತಂತ್ರಜ್ಞಾನ ಮಧು ಬಂಗಾರಪ್ಪ ಬಗ್ಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಎಂ ಸಿ ಸುಧಾಕರ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಬಿ ಅವರಿಗೆ ಯುವ ಸಬಲೀಕರಣ ಕ್ರೀಡೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದೆ ಅನ್ನೋ ಸುದ್ದಿ ಬಂದಿದೆ ಅಧಿಕೃತ ಆಗಿರ್ಲಿಲ್ಲ ನಾವೇನು ಈ ಸುದ್ದಿ ಓದಬೇಕಾದ್ರೆ ಒಂದು ಸರ್ಕಾರದ ಮತ್ತೆ ಏನು ಒಂದು ಪತ್ ಒಂದು ವೈರಲ್ ಪೋಸ್ಟ್ ಆಗಿತ್ತು ಅಂದ್ರೆ ಇವರಿಗೆ ಯಾವ ಖಾತೆ ಕೊಟ್ಟಿದೀವಿ ಅಂತ ಅದನ್ನ ನೋಡಿ ನಾವು ಎಲ್ಲ ಮಾಧ್ಯಮ ಸುದ್ದಿ ಆಗಿದೆ ನಾವು ಕೂಡ ಸುದ್ದಿ ಮಾಡಿದ್ವಿ ಬಟ್ ಅಧಿಕೃತ ಆಗ್ಬೇಕು ಇದೇ ಫೈನಲ್ ಆಗಬಹುದು ನೋಡ ತುಂಬಾ ಜನ ಸಣ ಸಣ್ಣ ಫೋರ್ಫೋಲಿಯಾ ಮೇಡಮ್ ದೊಡ್ಡ ಬೇಕು ಅಂತಿದ್ರು ಎಂ ಬಿ ಪಾಟೀಲ್ ನನಗೆ ಜಲಸಂನ್ಮೂಲ ಬೇಕು ಇಲ್ಲ ಇಂಧನ ಬೇಕು ಅಂತಿದ್ರು ಎರಡೂ ಮಿಸ್ ಆಗಿದೆ ಅವ್ರಿಗೆ ಹೌದು ಸೊ ನೋಡ್ಬೇಕು ಏನಾದ್ರು ಅಸಮಾಧಾನ ವ್ಯಕ್ತಪಡಿಸ್ತಾರ ಅಂತ ಆಮೇಲೆ ಲಕ್ಷ್ಮೀ ಗೆ ಬೇರೆ ಕೇಂದ್ರ ಸಿಗಬಹುದು ಲೆಕ್ಕಾಚಾರ ಇತ್ತು ಮಾಮೂಲಿ ಹೆಣ್ಮಕ್ಳು ಕೊಡೋ ತರದ್ದು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕೊಟ್ಟಿದ್ದಾರೆ ಬೇರೆ ಕೊಡಬಹುದಾಗಿತ್ತೇನೋ ಲಕ್ಷ್ಮಿ ಗೆ ಆ ಕೆಪಾಸಿಟಿ ಇತ್ತು ಅವರಿಗೆ ಹೌದು ನಿರ್ವಹಣೆ ಮಾಡ್ತಾ ಇದ್ರು ಬಟ್ ಎಂದಿನಂತೆ ಮಹಿಳೆಯರಿಗೆ ಕೊಡ್ತಕ್ಕಂಥ ಒಂದೇ ಖಾತೆ ಅವರಿಗೆ ಹಂಚಿಕೆ ಮಾಡಲಾಗಿದ್ದಾರೆ ನೋಡೋಣ ಬೇರೆಯವ್ರಿಗೆ ಏನೇನು ಸಿಗುತ್ತೆ ಹೇಗೆ ಅಧಿಕೃತ ಆದ್ಮೇಲೆ ಏನೇನು ರಿಯಾಕ್ಷನ್ ಸಿಗುತ್ತೆ ಅಂತ